ಕಕ್ಕಬ್ಬೆಯ ಶ್ರೀ ಪಾಡಿ ಇಗ್ಗುತಪ್ಪ ದೇವಾಲಯದಲ್ಲಿ ಸುಗ್ಗಿ ಹಬ್ಬ ಹುತ್ತರಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಪ್ರಥಮವಾಗಿ ಹುತ್ತರಿಯನ್ನು ಸನ್ನಿಧಿಯಲ್ಲಿ ಆಚರಿಸಿದ ಬಳಿಕವಷ್ಟೇ ಜಿಲ್ಲೆಯ ಜನತೆ ಆಚರಿಸುವುದು ವಾಡಿಕೆ. ಸಂಪ್ರದಾಯದಂತೆ ಸ್ಥಳೀಯ ಪೊಂಗೆರ, ಕನಿಯಂಡ, ಕೋಲೆಯಂಡ, ಬೊಳ್ಳನಮಂಡ ಮತ್ತು ಐರಿರ ಮನೆಯವರು ಹಬ್ಬದಾಚರಣೆಯ ನೇತೃತ್ವ ವಹಿಸಿದರು. ಹೆಣ್ಣು ಮಕ್ಕಳು ತಳಿಯತಕ್ಕಿ ಬೆಳಕು ಹಾಗೂ ದುಡಿಗೊಟ್ಟು ಪಾಠನೊಂದಿಗೆ ಸನ್ನಿಧಿಗೆ ಪ್ರದಕ್ಷಿಣೆಗೈದರು. ನಾಡಿನ ಸುಭಿಕ್ಷೆಗಾಗಿ ವಿಶೇಷ ಪ್ರಾರ್ಥನೆಯ ಬಳಿಕ ಪೊಲಿಪೊಲಿಯೇ ಬಾ ಎಂಬ ಉದ್ಘೋಷ ಮತ್ತು ಪಟಾಕಿಗಳ ಮೊರೆತದೊಂದಿಗೆ ಗದ್ದೆಗೆ ತೆರಳಲಾಯಿತು. ವಿಧಿವಿಧಾನಗಳ ಬಳಿಕ ಶುಭ ಮುಹೂರ್ತದಲ್ಲಿ ಕದಿರು ಕೊಯ್ಯಲಾಯಿತು. ಅಶ್ವತ್ಥಕಟ್ಟೆಗೆ ಪ್ರದಕ್ಷಿಣೆ ಹಾಕಿ ಕದಿರಿನೊಂದಿಗೆ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ಸನ್ನಿಧಿಗೆ ಪ್ರದಕ್ಷಿಣೆಗೈದು ವಿಶೇಷ ಧಾನ್ಯಲಕ್ಷ್ಮಿ ಪೂಜೆ ಸಲ್ಲಿಸಿದರು. ಅರ್ಚಕರಾದ ಕುಶಭಟ್, ಜಗದೀಶ್, ಶ್ರೀಕಾಂತ್ ಹೆಬ್ಬಾರ್ ಮತ್ತು ಗುರುಪ್ರಸಾದ್ ಪೂಜಾ ಕಾರ್ಯ ನಡೆಸಿಕೊಟ್ಟರು. ನೆರೆದ ಭಕ್ತಾದಿಗಳಿಗೆ ಕದಿರು ವಿತರಿಸಲಾಯಿತು. ಬಳಿಕ ಇತರೆ ಮನೆಯವರು ತಮ್ಮ ಗದ್ದೆಗಳಲ್ಲಿ ಕದಿರು ಕೊಯ್ದರು. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಶಿರಸ್ತೆದಾರ್ ಮಧುಕರ್, ಕಂದಾಯ ಪರಿವೀಕ್ಷಕ ರವಿಕುಮಾರ್, ಗ್ರಾಮ ಲೆಕ್ಕಿಗ ಜನಾರ್ದನ್ ಮತ್ತಿತರರು ಹಾಜರಿದ್ರು. ದುಗ್ಗಳ ಕಾರ್ತಿಕ್ ಸದಾನಂದ, ಚಿತ್ತಾರ ನ್ಯೂಸ್, ನಾಪೋಕ್ಲು.